ಲಾಟ್ರಿ ಹೊಡೆದಿದೆ. ಏಕತಾದೊಂದು ಈಗ ಅಸೆಂಬ್ಲಿಗೆ ನೇರು ಬಂದು ಎಂಜಲನ್ ಮಂದಿ ಕರೆಸಿದ ವಿಧಾನಸೌಧ ಒಳಗಡೆ ಕೂತ್ಕೊಂಡು ಈಗಾಗಲೇ ನೀವು ಮೆಂಬರ್ಗಳು ಆಗಿಬಿಟ್ಟಿದ್ರಿ, ಪ್ರವೇಶ ಮಾಡಿಬಿಟ್ಟಿದ್ರಿ. ಯು ಆರ್ ಸೋ ಫಾರ್ಚುನೇಟ್, ಯು ಆರ್ ಸೋ ಲಕ್ಕಿ. ಯೋಗ ಬಂದ್ಬಿಟ್ಟಿದೆ. ಆ ಯೋಗಕ್ಕಿಂತ ಯೋಗಕ್ಷೇಮ ಇಂಪಾರ್ಟೆಂಟ್, ಅದು ಉಳಿಸ್ಕೊಳ್ಳೋದು ಇಂಪಾರ್ಟೆಂಟ್. ಎಲ್ಲರಿಗೂ ಯೋಗ ಬಂದ್ಬಂದ ಟೈಮಲ್ಲಿ ಲಾಟ್ರಿ ಹೊಡಿತದೆ, ಆ ಲಾಟ್ರಿನ ಉಳಿಸ್ಕೊಳ್ಳೋದು ಅಂತ. ಈಗ ನಾನು ಒಂದ್ಸತಿ ಹೋಗ್ಬೇಕಾಗಿ ಈಗ ಗೆದ್ದಿದ್ದೀನಿ, 8 ಸತಿ ಗೆದ್ದಿದ್ದೀನಿ. 13,000 ಗೆದ್ದವನು ತಿರ್ಗಾ 2nd ಎಲೆಕ್ಷನ್ಗೆ 565 ಓಟರ್ ಗೆದ್ದೆ. ಆ ಸ್ಟೋರಿ ಬೇರೆ ಹೇಳ್ತೀನಿ ನಾನು. ಯಾಕೆ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ, ನನ್ನ ಎಕ್ಸ್ಪೀರಿಯನ್ಸೇ ಸಾಕು ನಿಮಗೆ ಪಾಠ. ಇನ್ನೇನು ಹೊಸದಾಗೇನು ಥಿಯರಿ ಗೀರಿ ಏನು ಬೇಡ. ನನ್ನ ರಾಜಕಾರಣದ ಅನುಭವ 8 ಬಾರಿ ಅಸೆಂಬ್ಲಿಯಲ್ಲಿ ಗೆದ್ಕೊಂಡು ಬಂದು ಕೊನೆಗೆ 3,80,000 ಈ ಎಲೆಕ್ಷನ್ 1,23,000 ಜನ ವೋಟ್ ಹಾಕೋದಂದ್ರೆ ಏನ್ ಸುಮ್ ಸುಮ್ಮನೆ ವೋಟ್ ಹಾಕ್ತಾರ? ಡೆಮಾಕ್ರಸಿಲಿ ಬ್ಯಾಲೆಟ್ ಈಸ್ ಸ್ಟ್ರಾಂಗರ್ ದನ್ ದಿ ಬುಲೆಟ್. ಏನೇಳಿ? ಬುಲೆಟ್ಗಿನ್ನ ಬ್ಯಾಲೆಟ್ ಬಹಳ ಸ್ಟ್ರಾಂಗ್. ಸೊ ಹೆಂಗ್ ಉಳಿಸ್ಕೋಬೇಕದನ್ನ? ಸೊ ಹಿಂಗಿದೆ. ಸೊ ನಾನು ಹೇಳ್ತಾ ಇದ್ದೀನಿ, ಈ ಲೀಡರ್ಸ್ ಎಲ್ಲ ಯಾರು ಇಷ್ಟು ಸ್ಟ್ರಾಂಗ್ ಆಗಿ ಬಂದಿದ್ದಾರೆ? ಇನ್ನ ದೊಡ್ಡ ಲೀಡರ್ಸ್ ಎಲ್ಲ ಇದ್ದಾರೆ. ನನ್ನ ಹೆಸರು ನಾನು ಸುಮ್ಮನೆ ಒಂದಷ್ಟು ಹೇಳ್ತಾ ಇದ್ದೀನಿ. ಸೊ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ 74-75 ಎಮರ್ಜೆನ್ಸಿ ಇದೆಯಲ್ಲ, ಇಲ್ಲಿ ಲೀಡರ್ಶಿಪ್ ನ ಬೆಳೆಸಲಿಕ್ಕೆ ಒಂದು ಅವಕಾಶ ಆಗ್ತದೆ. ಇವತ್ತು ನಾನು ಎಲೆಕ್ಷನ್ಗೆ ಹೋಗಿಲ್ಲ, ನಾಮಿನೇಷನ್ ಫೈಲ್ ಆಗಿ ಮಾಡಿದ್ರಷ್ಟೇ. ನನ್ನ ಮೇಲೆ ಒಬ್ಬ ಸೀನಿಯರ್ ಲೀಡರ್ನ ಬಿಜೆಪಿ ಹಾಕ್ಬೇಕು, ಏನಾದ್ರು ಲಾಕ್ ಮಾಡ್ಬಿಡಕ್ ಆಗ್ತದ, 4 ದಿನ ಮಾಡಕ್ಕಾಗ್ತದ. ಸಿದ್ದರಾಮಯ್ಯ ಅವರು ನಿಮ್ಮ ಮೇಲೂ ಸೋಮಣ್ಣ ಅಂತ ಹೇಳಿದ್ರು. ಸೋಮಣ್ಣ ಅವರೇ ಕಾರ್ಪೊರೇಟ್, ಬೆಂಗಳೂರು ಸಿಟಿ ಕಾರ್ಪೊರೇಟ್, ಬೆಂಗಳೂರು ನಗರದಲ್ಲಿ ಸೋಮಣ್ಣ ಕಾರ್ಪೊರೇಟ್. ಸೊ ಇನ್ನ ಬಹಳ ಜನ ಇದ್ದಾರೆ ಹೆಸರುಗಳು, ದೊಡ್ಡ ದೊಡ್ಡ ಹೆಸರುಗಳು. ಇನ್ನ ಜಿಲ್ಲಾ ಪಂಚಾಯತಿ ನಮ್ಮ ಜೊತೆ ನಾರಗೌಡ, ಶಿವಮೂರ್ತಿ ಅವರೆಲ್ಲ ಜಿಲ್ಲಾ ಪಂಚಾಯತಿ ಮೆಂಬರ್ಸ್ ಆಗಿರೋದು, ಅವರೆಲ್ಲ ಮಂತ್ರಿಗಳಾಗಿರೋದು, ದೊಡ್ಡ ದೊಡ್ಡ ಇದ್ದಾರೆ. ಸೊ ಇಲ್ಲಿ ನಿಮ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಲೀಡರ್ಶಿಪ್ ಬೆಳೆಸ್ಕೊಳ್ಳಕ್ಕೆ ಒಂದು ಅಡಪಾಯ. ಈ ಪವರ್ ಇದೆಯಲ್ಲ, ಈ ಪವರ್ ನಿಮ್ ತಲೆಯಲ್ಲಿರ್ಬೇಕು. ಇದು ನಿಮ್ಗೆ ನೀವು MLA ಅಂತ ತಿಳ್ಕೊಂಡ್ರೆ, ನಮ್ಗೇನೋ ಒಂದು ದೊಡ್ಡ ಪವರ್ ಬಂದಿದೆ ಅಂತ ತಿಳ್ಕೊಂಡ್ರೆ ನಿಮ್ ಮೂರ್ಖ. ಇದು ನಿಮ್ಗೆ ಸೇವೆ ಒಂದು ಅವಕಾಶ ತಂದಿದೆ. ಪವರ್ ಸಿಕ್ಕದ 2 ವಿಚಾರ ಇದೆ. ಯು ಕ್ಯಾನ್ ಮೇಕ್ ಮೋರ್ ಫ್ರೆಂಡ್ಸ್, ಯು ಕ್ಯಾನ್ ಮೇಕ್ ಮೋರ್ ಎನಿಮೀಸ್. ಯಾರ ನಿಮ್ ಎನಿಮೀಸ್? ಬೇರೆ ಯಾರು ನಿಮ್ಮ ಯಾರು ನಿಮ್ ಸುತ್ತಮುತ್ತಲ ಇರ್ತಾನೆ ಅವನೇ ನಿಮ್ಮ ಎನಿಮಿ. ಯಾರು ನಿಮ್ ಜೊತೆ ನಿಮ್ ನಂಟ ಇರ್ತಾನೆ ಅವನೇ ನಿಮ್ಮ ಎನಿಮಿ. ಯಾರು ನಿಮ್ ಜೊತೆ ಕಾಂಟ್ರಾಕ್ಟ್ ಮಾಡ್ತಾನೆ, ನೀ ಯಾರು ಕಾಂಟ್ರಾಕ್ಟ್ ಕೊಡ್ತೀಯ ಅವನೇ ನಿಮ್ಮ ಎನಿಮಿ. ಯಾರು ಹೋರಾಟ ಮಾಡ್ಬಿಟ್ಟು ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀಯ ಅವನೇ ನಿಮ್ಮ ಎನಿಮಿ. ಯಾರು ನಿಮ್ ಜಾತಿ ಇರ್ತಾನೆ ಅವನೇ ನಿಮ್ಮ ಎನಿಮಿ. ಯಾರು ಸಹಾಯ ಮಾಡಿದ್ರು ಪಾಪ ಅವನ ದೂರ ಇರ್ತಾನೆ. ಅವನು ಸಹಾಯ ಮಾಡಿದ್ರೆ ಫಸ್ಟ್ ನಿಮ್ ಕತ್ತಿಗೆ ಫಸ್ಟ್ ನಿನ್ನ ಚಾಪ್ ಮಾಡಿದವರು. ಮೊದಲು ಈಗಾಗಲೇ ಸ್ವಲ್ಪ ವಿಧಾನಸೌಧದ ಮೇಲೆಲ್ಲ ಸಿಸ್ಟಮ್ ಬೇರೆ ತರ ಇದೆ. ವಿಶ್ವನಾಥ್ ಕೇಳಿ ನೋಡಿ, ವಿಶ್ವನಾಥ್